ಶುಭ ವಂದನೆಗಳು ಪ್ರಿಯರೇ. ಕ್ರಿಸ್ತೇಸು ಸ್ವಾಮಿನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೀನಿ. ಇಂದು ನಾನು ಮಾತನಾಡಲಿಕ್ಕೆ ಹೋಗ್ತಿರುವಂತ ಆಲೋಚನೆ ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ. ಯೇಸು ಸ್ವಾಮಿ ತಾನೇ ತನ್ನ ಉಪದೇಶವನ್ನು ಮಾಡುವಾಗ ಹೇಳಿದಂತ ಒಂದು ವಾಕ್ಯ ಭಾಗವಾಗಿ ಪ್ರಿಯರೇ ನಾನು ನಂಬ್ತೇನೆ. ಕಳೆದೆಲ್ಲ ದಿವಸಗಳಲ್ಲಿ ನಾನು ಸಾರುತ್ತಿರುವಂತ ದೇವರ ವಾಕ್ಯ ಸಂದೇಶವು ನಿಮ್ಮ ಜೀವಿತಗಳಲ್ಲಿ ಕೆಲಸ ಮಾಡಿದೆ ಎಂಬುದಾಗಿ ನನ್ನ ಅಪೇಕ್ಷೆ. ಎಲ್ಲರೂ ಕೂಡ ದೇವರ ವಾಕ್ಯವನ್ನು ಕೇಳಬೇಕು, ದೇವರ ವಾಕ್ಯದ ಪ್ರಕಾರವಾಗಿ ಬಾಳ್ಬೇಕು. ನಾನು ಹಾಗೂ ನೀವುಗಳು ನಾವೆಲ್ಲರೂ ದೇವರ ಚಿತ್ತಾನುಸಾರವಾಗಿ ಆತನ ವಾಕ್ಯದ ಪ್ರಕಾರವಾಗಿ ಬಾಳಬೇಕೆನ್ನುವಂಥದ್ದು ನನ್ನ ಹಂಬಲವಾಗಿದೆ, ನಮ್ಮೆಲ್ಲರ ಹಂಬಲವಾಗಿರಲಿ ಎಂಬುದೇ ನನ್ನ ಪ್ರಾರ್ಥನೆ. ಪ್ರಿಯರೇ, ಯೇಸು ಸ್ವಾಮಿ ಈ ಲೋಕದ ಮಧ್ಯದಲ್ಲಿ ತನ್ನ ಜನರೊಂದಿಗೆ ತನ್ನ ಶಿಷ್ಯರೊಂದಿಗೆ ಮಾತನಾಡುವ ಮಧ್ಯದಲ್ಲಿ ಆತನು ಹೇಳ್ತಾನೆ, ಕಿವಿಯುಳ್ಳವನು ಕೇಳಲಿ. ಯಾರು ಕಿವಿ, ಯಾರಿಗೆ ಕಿವಿ ಇಲ್ಲ, ಯಾರು ಕಿವಿ ಇದ್ದರೂ ಕೇಳಿಸಲಿಕ್ಕೆ ಆಗುವುದಿಲ್ಲ. ಯೇಸು ಸ್ವಾಮಿಯೊಂದಿಗೆ ಫರಿಸಾಯರು ಬಂದು ಹೇಳ್ತಾರೆ, ಒಬ್ಬ ಹುಟ್ಟು ಕುರುಡನನ್ನು ಸ್ವಸ್ಥ ಮಾಡಿದ ನಂತರ ಆತನ ಹತ್ರ ಕೇಳ್ತಾರೆ, ನಾವೇನು ಕುರುಡರೋ ಎಂಬುದಾಗಿ. ಆಗ ಯೇಸು ಸ್ವಾಮಿ ಹೇಳುವಂತ ಒಂದು ಮಾತಿದೆ, ಅದೇನೆಂದ್ರೆ ನೀವು ಕುರುಡರಾಗಿರುತ್ತಿದ್ದರೆ ಒಳ್ಳೆಯದಿತ್ತು, ಆದರೆ ನಿಮಗೆ ಕಣ್ಣು ಕಾಣುತ್ತದೆ ಎಂಬುದಾಗಿ ನೀವು ಯೋಚಿಸ್ತಿದ್ದೀರಲ್ಲ, ಅದು ಕಷ್ಟ. ಯಾವಾಗ ನಾವು ಯೋಚಿಸ್ತೇವೆ ನಮಗೆ ಕಾಣ್ತದೆ ಎಂಬುದಾಗಿ, ಎಲ್ಲಿಯವರೆಗೆ ನಮ್ಮ ಹೃದಯದ ಕಣ್ಣುಗಳು ತೆರೆಯಲ್ಪಡುವುದಿಲ್ಲವೋ. ಅಥವಾ ಕನ್ನಡದಲ್ಲಿ ಬಹಳ ಸುಂದರವಾದಂಥ ಒಂದು ಮಾತಿದೆ, ನಮ್ಮ ಮನೋನೇತ್ರಗಳೆಂಬುದಾಗಿ. ಎಲ್ಲಿಯವರೆಗೆ ನಮ್ಮ ಮನೋನೇತ್ರಗಳು, ಆ ಮನಸ್ಸಿನ ಕಣ್ಣುಗಳು ತೆರೆಯಲ್ಪಡುವುದಿಲ್ಲವೋ, ಎಲ್ಲಿಯವರೆಗೆ ನಮ್ಮ ಹೃದಯದ ಆ ಕಿವಿಗಳು ತೆರೆಯಲ್ಪಡುವುದಿಲ್ಲವೋ, ನಮ್ಮ ಕಿವಿಗಳು ತೆರೆಯಲ್ಪಡಬೇಕು, ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು. ಆಗ ನಾವು ದೇವರ ಕಾರ್ಯಗಳನ್ನು, ದೇವರ ಆಲೋಚನೆಗಳನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಪ್ರೇರೆ ಇಲ್ಲದೆ ಹೋದರೆ ನಾವು ಸುಮ್ಮನೆ ದೇವರ ವಾಕ್ಯವನ್ನು ಕೇಳುತ್ತೇವೆ ಎಂಬುದಾಗಿ ಯೋಚಿಸ್ತೇವೆ ಹೊರತು ನಾವು ನಿಜವಾಗಿಯೂ ಕ್ರಿಸ್ತನ ಸುವಾರ್ತೆಯನ್ನು ಕೇಳುವವರಾಗಿರುವುದಿಲ್ಲ. ಅನೇಕ ಸಲ ಜನರು ಯೋಚಿಸ್ತಾರೆ, ನಾವು ಯೇಸು ಕ್ರಿಸ್ತನ ಮಕ್ಕಳು ಅಥವಾ ನಾವು ಕ್ರೈಸ್ತರು, ನಾವು ಕ್ರಿಸ್ತನವರೆಂಬುದಾಗಿ ಯೋಚಿಸ್ತಾರೆ. ಆದರೆ ಅವರು ಕೇಳಿದಂಥ ಸುವಾರ್ತೆಯು ಅದು ಕ್ರಿಸ್ತನ ಸುವಾರ್ತೆಯಾಗಿರುವುದಿಲ್ಲ. ಅವರು ವಂಚಿಸಲ್ಪಟ್ಟ ಜನರಾಗಿರ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಯಾಕಂದ್ರೆ ಸುವಾರ್ತೆಯು ಸುವಾರ್ತೆಯಾಗಿ ಬೋಧಿಸಲ್ಪಡಬೇಕಾಗಿದೆ. ಆದರೆ ಈಗಿನ ಕಾಲಗಳಲ್ಲಿ ಸುವಾರ್ತೆಯು ಸುವಾರ್ತೆಯಾಗಿ ಬೋಧಿಸಲ್ಪಡ್ತಾ ಇಲ್ಲ. ಇದು ದುಃಖಕರವಾದಂಥ ಸಂಗತಿಯಾಗಿದೆ. ಹೆಚ್ಚಿನ ಸಭೆಗಳು ಯಾಕೆ ಅವರು ಸುವಾರ್ತೆಯನ್ನು ಸಾರುವುದಿಲ್ಲ? ಒಂದು ಕಾಲವಿತ್ತು ಪ್ರಿಯರೇ, ಜನರು ಸುವಾರ್ತೆಯನ್ನು ಕೇಳುವುದಕ್ಕೋಸ್ಕರ ಆಸಕ್ತಿಯಿಂದ ಬರುತ್ತಿದ್ದರು. ಯಾಕಂದ್ರೆ ಕ್ರಿಸ್ತನ ಸುವಾರ್ತೆಯು ಜನರ ಹೃದಯಗಳಲ್ಲಿ ಕಾರ್ಯವನ್ನು ಮಾಡುತ್ತಿತ್ತು. ಒಂದು ವೇಳೆ ನೀವು ಯೋಚಿಸಬೇಡಿ, ನನ್ನ ಸ್ನೇಹಿತನು ಎಷ್ಟು ಸಲ ಸುವಾರ್ತೆಯನ್ನು ಕೇಳಿದರು ಯಾಕೆ ಅವನ ಹೃದಯಗಳು ತೆರೆಯಲ್ಪಡುವುದಿಲ್ಲ? ನೋಡಿ ಪ್ರಿಯರೇ, ಒಬ್ಬ ವ್ಯಕ್ತಿಯು ತನ್ನಿಂದ ತಾನಾಗಿ ತನ್ನ ಹೃದಯವನ್ನು ತೆರೆಯುವುದಕ್ಕೆ ಸಾಧ್ಯವಿಲ್ಲ. ನೀವೆಷ್ಟೇ ಸುವಾರ್ತೆಯನ್ನು ಬೋಧಿಸಿರಿ, ನೀವೆಷ್ಟೇ ಐಡಿಯಾಗಳನ್ನು, ಆಲೋಚನೆಗಳನ್ನು ನೀವು ತನ್ನಿರಿ, ಆದರೂ ಒಬ್ಬ ವ್ಯಕ್ತಿಯು ಕ್ರಿಸ್ತನ ಸುವಾರ್ತೆಯನ್ನು ಕೇಳಬೇಕಾದರೆ ದೇವರು ಆತನ ಹೃದಯಗಳನ್ನು ತೆರೆಯಬೇಕು. ದೇವರು ಅವನ ಮನೋನೇತ್ರಗಳನ್ನು, ಅವನ ಕಿವಿಗಳನ್ನು ತೆರೆಯಬೇಕು. ದೇವರು ತೆರೆಯದ ಹೊರತು ಮನುಷ್ಯನು ಕ್ರಿಸ್ತನ ಸುವಾರ್ತೆಯನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಈ ಕಾರಣದಿಂದಾಗಿ ನಾವು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡುವವರಾಗೋಣ. ಯಾಕಂದ್ರೆ ನೀವು ಒಂದು ಸುವಾರ್ತೆಯನ್ನು ಎಷ್ಟು ಅದ್ಭುತವಾದ ರೀತಿಯಲ್ಲಿಯೂ ಪ್ರೆಸೆಂಟ್ ಮಾಡಿದ್ರು,
ಅಥವಾ ಹೇಳಿದರೂ ಕೂಡ ಎದುಗಿರುವ ವ್ಯಕ್ತಿಯ ಹೃದಯಗಳನ್ನು ದೇವರು ತೆರೆಯದ ಹೊರತು ದೇವರೇ ತೆರೆಯಬೇಕು ಪ್ರಿಯರೇ. ಅದರಿಂದಾಗಿ ನಾವು ಪ್ರಾರ್ಥನೆ ಮಾಡುವವರಾಗೋಣ. ದೇವರೇ, ನನ್ನ ಸ್ನೇಹಿತನ ಹೃದಯಗಳನ್ನು ನೀನು ತೆರೆ ಸ್ವಾಮಿ. ಅವನು ನಿನ್ನ ಸುವಾರ್ತೆಯನ್ನು ಕೇಳಿ ನಿನ್ನನ್ನು ಅಂಗೀಕರಿಸುವಂತೆ, ನಿನ್ನ ಮಕ್ಕಳಾಗಿ ಬಾಳುವಂತೆ ಆತನ ಹೃದಯಗಳೊಂದಿಗೆ ನೀನು ಮಾತನಾಡು ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಅನೇಕ ಸಲ ಯೋಚಿಸ್ತೇವೆ, ನಮ್ಮ ಮಾತುಗಳು, ನಾವು ಸಾರಿದ ಸುವಾರ್ತೆಯು ಜನರ ಹೃದಯಗಳನ್ನು ಕಾರ್ಯ ಮಾಡಿತೆಂಬುದಾಗಿ. ಇಲ್ಲ ಪ್ರಿಯರೇ, ನಾವು ಸಾರಿದ ಸುವಾರ್ತೆಯು ಒಬ್ಬ ವ್ಯಕ್ತಿಯ ಹೃದಯಗಳನ್ನು ತೆರೆಯಬೇಕಾದರೆ ದೇವರು ಆತನ ಹೃದಯವನ್ನು ತೆರೆಯುವಂತದಾಗಿರಬೇಕು. ಈಗ ನಾನು ಮಾತಿಗೆ ಬರ್ತೇನೆ. ಕಿವಿಯುಳ್ಳವನು ಕೇಳಲಿ. ಸುವಾರ್ತೆಯನ್ನು ಸುವಾರ್ತೆಯ ವಿಧದಲ್ಲಿ ಸಾರದ ಹೊರತು ಅವರು ಹೇಗೆ ಈ ಸುವಾರ್ತೆಯನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿದೆ? ಒಂದು ಕಾಲವಿತ್ತು ಪ್ರಿಯರೇ, ಸುವಾರ್ತೆಯು ಸಾರಲ್ಪಡುತ್ತಿತ್ತು. ಜನರಿಗೆ ಪಾಪದಿಂದ ಹೊರಗೆ ಬರಬೇಕು, ಪಾಪದಿಂದ ಬಿಡುಗಡೆ, ರಕ್ಷಣೆಯ ಸುವಾರ್ತೆಗಳು ಸಾರಲ್ಪಡುತ್ತಿತ್ತು. ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕರಿಸುವುದಕ್ಕೋಸ್ಕರ ಮನಸ್ಸು ಮಾಡಿದರು, ನೀವೆಲ್ಲ ಮುಂದೆ ಬನ್ನಿ ಎಂಬುದಾಗಿ ಕರೆಯುವಾಗ ಜನರು ಓಡೋಡಿ ಬರುತ್ತಿದ್ದರು ರಕ್ಷಣೆಯನ್ನು ಹೊಂದುವುದಕ್ಕೋಸ್ಕರ. ಆದರೆ ಯಾವಾಗ ನಮ್ಮ ಸಮಾಜದ ಮಧ್ಯದಲ್ಲಿ, ನಮ್ಮ ಊರುಗಳ ಮಧ್ಯದಲ್ಲಿ ಯಾವಾಗ ಒಂದು ತರದ ಕರೆಸ್ಮ್ಯಾಟಿಕ್ ಎನ್ನುವಂತ ಗುಂಪುಗಳು ಹುಟ್ಟಿಕೊಂಡಿತು? ನಾನು ಕರೆಸ್ಮ್ಯಾಟಿಕ್ ಕೆಟ್ಟದು ಎಂಬುದಾಗಿ ಹೇಳುತ್ತಾ ಇಲ್ಲ. ನನಗೆ ಅದರ ಬಗ್ಗೆ ನಾನು ಜಡ್ಜ್ ಮಾಡಲಿಕ್ಕೆ, ನ್ಯಾಯ ತೀರಿಸಲಿಕ್ಕೆ ನಾನು ಯಾರೂ ಅಲ್ಲ. ಆದರೆ ಯಾವಾಗ ಇಂಥ ಕರೆಸ್ಮ್ಯಾಟಿಕ್ ಎನ್ನುವಂಥ ಗುಂಪುಗಳು ಹುಟ್ಟಿಕೊಂಡಿತೋ ಆಗ ಇವರು ಸುವಾರ್ತೆಯನ್ನು ಮುಚ್ಚಿಬಿಟ್ಟರು. ಹೇಗೆ ಎಂಬುದಾಗಿ ಕೇಳಬಹುದು. ಒಂದು ಕಾಲದಲ್ಲಿ ಸುವಾರ್ತೆಯು ಜನರ ಹೃದಯಗಳನ್ನು ತೆರೆಯುವುದಕ್ಕೋಸ್ಕರ ದೇವರ ವಾಕ್ಯಗಳನ್ನು ಅವರು ಉಪಯೋಗಿಸುತ್ತಿದ್ದರು. ಜನರು ಕ್ರಿಸ್ತನ ಅಂಗೀಕರಿಸುವುದಕ್ಕೋಸ್ಕರ ಕರೆಯನ್ನು ಕೊಡುತ್ತಿದ್ದರು. ಆದರೆ ಬರಬರುತ್ತಾ ಜನರು ಅಂತ ಕಾರ್ಯಕ್ರಮಗಳಲ್ಲಿ, ಅಂತ ಸುವಾರ್ಥ ಕೂಟಗಳಲ್ಲಿ ಜನರಿಗೆ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುತ್ತಿದ್ದನು. ಆದರೆ ನಿಧಾನವಾಗಿ ಮನುಷ್ಯನು ಆ ಅದ್ಭುತ ಕಾರ್ಯಗಳನ್ನು ದೃಷ್ಟಿಸುವುದಕ್ಕೆ ಪ್ರಾರಂಭಿಸಿ ದೇವರು ಒಬ್ಬ ಮನುಷ್ಯನ ಕಣ್ಣುಗಳನ್ನು ತೆರೆಯಬೇಕು, ಮನೋನೇತ್ರಗಳನ್ನು ತೆರೆಯಬೇಕೆನ್ನುವಂಥ ಸಂದೇಶಗಳು ಹೋಗಿ ಮನುಷ್ಯನು ತನ್ನ ಹೃದಯದ ಕಿವಿಗಳನ್ನು ತೆರೆಯಲ್ಪಡಬೇಕು ಎನ್ನುವಂಥ ಹೃದಯ ಸಂದೇಶಗಳು ಹೋಗಿ ಮನುಷ್ಯನ ಪ್ರಾಕೃತ ಸ್ವಾಭಾವಿಕವಾದ ಈ ಕಣ್ಣುಗಳು, ಶಾರೀರಿಕವಾದ ಕಣ್ಣುಗಳು, ಶಾರೀರಿಕವಾದ ಕಿವಿಗಳು ತೆರೆಯಲ್ಪಡುವುದರ ಬಗ್ಗೆ ಸಂದೇಶಗಳು ಹೇಳುವುದಕ್ಕೆ ಪ್ರಾರಂಭವಾಯಿತು. ಆ ಸಮಯಗಳಲ್ಲಿ ಜನರು ಅದ್ಭುತ ಕಾರ್ಯಗಳೆನ್ನುವಂಥ ಒಂದು ಹೊಸ ಆಲೋಚನೆಯನ್ನು ಅಥವಾ ಒಂದು ಹೊಸ ಟ್ರೆಂಡ್ ಅನ್ನು ಪ್ರಾರಂಭಿಸಿ ಅದ್ಭುತ ಕಾರ್ಯಗಳು ಹಿಂದೆಯೂ ಇತ್ತು, ಮುಂದೆಯೂ ಇತ್ತು. ಎಲ್ಲಾ ಕಾಲಗಳಲ್ಲಿ ಅದ್ಭುತ ಕಾರ್ಯಗಳನ್ನು ದೇವರು ಮಾಡುವ ಆತನಾಗಿದ್ದಾನೆ. ಆದರೆ ಸುವಾರ್ತೆಯನ್ನು ಅವರ ಅದ್ಭುತ ಕಾರ್ಯವನ್ನಾಗಿ ಪರಿವರ್ತಿಸಿದರು. ಪ್ರಾರ್ಥನಾ ಕೂಟಗಳಲ್ಲಿ ಜನರನ್ನು ರಕ್ಷಣೆಗೋಸ್ಕರ ಕರೆಯುವುದರ ಬದಲಾಗಿ ರೋಗ ಸೌಖ್ಯಕ್ಕೋಸ್ಕರ, ಅದೊಂದು ಆ ರೋಗ ಸೌಖ್ಯವಾಗುವಂಥದ್ದನ್ನು ಅವರು ಒಂದು ಪ್ರದರ್ಶನವನ್ನಾಗಿ ಮಾರ್ಪಡಿಸಿದರು. ಸುವಾರ್ತೆಯು ಹೋಗಿ ಸುವಾರ್ತಿಕನು ಎನಿಸಿಕೊಳ್ಳುವ ವ್ಯಕ್ತಿ, ಇವ್ಯಾಂಜಲಿಸ್ಟ್ ಎನ್ನುವಂಥ ವ್ಯಕ್ತಿ ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದರ ಬದಲಾಗಿ ಆತನು ತಾನು ಬಾಂಬೆಗೆ ಹೋಗಿದ್ದೆ, ತಾನು ಆಫ್ರಿಕಕ್ಕೆ ಹೋಗಿದ್ದೆ, ತಾನು ಅಮೆರಿಕಕ್ಕೆ ಹೋಗಿದ್ದೆ, ಇಂಥ ಸ್ಥಳಗಳಲ್ಲಿ ಇಂಥ ಅದ್ಭುತ ಆಯಿತು, ಅಂಥ ಅದ್ಭುತ ಆಯಿತು ಎಂಬುದಾಗಿ ತನ್ನನ್ನೇ ತಾನು ಪ್ರಚುರಪಡಿಸುವುದಕ್ಕೋಸ್ಕರ ಪ್ರಾರಂಭಿಸಿದ ಕ್ರಿಸ್ತನನ್ನು ಪ್ರಚುರಪಡಿಸಬೇಕಾದ ಮನುಷ್ಯನು ತನ್ನನ್ನು ತಾನು ಪ್ರದರ್ಶನ ಮಾಡುವುದಕ್ಕೆ ಪ್ರಾರಂಭಿಸಿದರು. ಸುವಾರ್ತೆಯು ಮುಚ್ಚಲ್ಪಟ್ಟಿತ್ತು. ಜನರು ತಮ್ಮನ್ನು ತಾವು ಪ್ರದರ್ಶಿಸಲಿಕ್ಕೆ ಪ್ರಾರಂಭಿಸಿದರು. ಈ ಕಾರಣದಿಂದಾಗಿ ಪ್ರಾರ್ಥನಾ ಕೂಟಗಳಲ್ಲಿ, ಫ್ಲೆಕ್ಸ್ಗಳಲ್ಲಿ, ಪೋಸ್ಟರ್ಗಳಲ್ಲಿ, ಹ್ಯಾಂಡ್ಬಿಲ್ಸ್ಗಳಲ್ಲಿ ಯಾವ ವ್ಯಕ್ತಿ ಬರುತ್ತಾನೋ ಆತನ ಮುಖವು ಕೂಡ ಮುದ್ರಿಸಲ್ಪಟ್ಟಿತ್ತು. ನೀವೀಗ ನನ್ನ ಪ್ರಾರ್ಥನಾ ಕೂಟಗಳಿಗೆ ನನ್ನ ಫೋಟೋ ಸಹ ಹಾಕ್ತಾರೆ. ಅದರಿಂದಾಗಿ ಈಗ ಹೊಸ ಆಲೋಚನೆಯನ್ನು ನೆನೆಸಬೇಡಿ. ನಾನು ಪ್ರಾರ್ಥನಾ ಕೂಟಗಳಿಗೆ ಹೋಗುವಾಗ ನನ್ನ ಫೋಟೋಗಳು ಕೂಡ ಮುದ್ರಿತವಾಗ್ತದೆ. ಇದೆಲ್ಲ ಎಲ್ಲಿಂದ ಪ್ರಾರಂಭವಾಯಿತು? ಪ್ರಿಯ ದೇವಚಂದ್ರೇ, ಸುವಾರ್ತೆ, ಶುದ್ಧ ಸುವಾರ್ತೆಯನ್ನು ಸಾರುವುದರ ಬದಲಾಗಿ
ಜನರು ಸುವಾರ್ತೆಯ ಬದಲಾಗಿ ಅದ್ಭುತಗಳನ್ನು ನೋಡುವುದಕ್ಕೋಸ್ಕರ, ಅದ್ಭುತಗಳನ್ನು ಹೊಂದುವುದಕ್ಕೋಸ್ಕರ ಅವರು ಜನರು ಓಡೋಡಿ ಬರುವುದಕ್ಕೆ ಪ್ರಾರಂಭಿಸಿ ಜನರು ಹೆಚ್ಚಾಗಿ ಇಂಥ ಕಾರ್ಯಗಳಿಗೆ ಆಕರ್ಷಿತರಾದರು. ನಿಧಾನವಾಗಿ ಸುವಾರ್ತೆಯು ತೆಗೆಯಲ್ಪಟ್ಟು ಅದ್ಭುತಗಳು, ಮಹತ್ಕಾರ್ಯಗಳು, ಇವುಗಳು ಪ್ರಾರ್ಥನಾ ಕೂಟಗಳಲ್ಲಿ ಹೆಚ್ಚಿನ ಸ್ಥಾನವನ್ನು ಪಡೆಯಲು ಪ್ರಾರಂಭಿಸಿತು. ರಕ್ಷಣೆ ಹೊಂದುವುದಕ್ಕೆ ಬಾ ಮಗನೇ, ಬಾ ಪ್ರಿಯನೇ ಎಂಬುದಾಗಿ ಕರೆಯುವುದರ ಬದಲಾಗಿ ಅದ್ಭುತಗಳನ್ನು ನೋಡುವುದಕ್ಕೆ, ಅದ್ಭುತಗಳನ್ನು ಹೊಂದುವುದಕ್ಕೆ ಬಾ ಎಂಬುದಾಗಿ ಕರೆಯುವಂತ ಸ್ವರಗಳು ಕೇಳಲ್ಪಟ್ಟಿತು. ಜನರ ಹೃದಯದ ಕಣ್ಣುಗಳು ತೆರೆಯುವುದರ ಬದಲಾಗಿ ಜನರು ತಮ್ಮ ಸ್ವಾಭಾವಿಕವಾದ ಕಣ್ಣುಗಳು ತೆರೆಯಲ್ಪಟ್ಟಿತು ಎಂಬುದಾಗಿ ಸಾಕ್ಷಿ ಕೊಡುವುದಕ್ಕೆ ಪ್ರಾರಂಭಿಸಿದರು. ಕಿವಿಯುಳ್ಳವನು ಕೇಳಲಿ, ಅಂದರೆ ಶಾರೀರಿಕವಾದಂಥ ಕಿವಿಯ ಬಗ್ಗೆ ಯೇಸು ಕ್ರಿಸ್ತನು ಮಾತನಾಡುತ್ತಿಲ್ಲವೆಂಬುದನ್ನು ಸ್ವಸ್ಥ ಜ್ಞಾನವಿರುವ ನೀವೆಲ್ಲರೂ ತಿಳ್ಕೊಂಡಂತೆ ಕ್ರಿಸ್ತೇಸು ಸ್ವಾಮಿಯು ನಿಮ್ಮ ಕಣ್ಣುಗಳನ್ನು ತೆರೆಯುವುದಕ್ಕೆ ಬಂದನೆಂಬುದರ ಮಾತು ನಿಮ್ಮ ಹೃದಯದ ಕಣ್ಣುಗಳೆಂಬುದನ್ನು ಯಾಕೆ ನಾವು ತಿಳ್ಕೊಳ್ಳಲಿಲ್ಲ? ಕ್ರಿಸ್ತನು ಈ ಲೋಕದಲ್ಲಿ ಜನರ ಕಣ್ಣುಗಳನ್ನು ತೆರೆದದ್ದು ಅದು ಸೂಚಕ ಕಾರ್ಯವಾಗಿತ್ತು. ಹೃದಯದ ಕಣ್ಣುಗಳನ್ನು ತೆರೆಯುವ ಶಕ್ತನಾಗಿದ್ದಾನೆ ಎಂಬುದನ್ನು ಸೂಚಿಸುವುದಕ್ಕೋಸ್ಕರ ಆತನು ಈ ಲೋಕದ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡಿದ್ದಾನೆ ಎಂಬುದನ್ನು ಯಾಕೆ ನಮ್ಮ ಹೃದಯಗಳು ಅದನ್ನು ವಿವೇಚಿಸಲಿಕ್ಕೆ ಕಾರಣವಾಗಲಿಲ್ಲ ಎಂದರೆ, ಕಾರಣವೇನೆಂದರೆ ನಮ್ಮ ಹೃದಯಗಳ ಕಣ್ಣುಗಳನ್ನು ಸೈತಾನನು, ಈ ಲೋಕದ ಪ್ರಪಂಚದ ದೇವರು ಅದನ್ನು ಮುಚ್ಚಿದನು. ಇದರಿಂದಾಗಿ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ವಿಜೃಂಭಿಸಲ್ಪಟ್ಟವು, ವೈಭವೀಕರಿಸಲ್ಪಟ್ಟವು. ಈ ಕಾರಣದಿಂದಾಗಿ ಒಬ್ಬ ವ್ಯಕ್ತಿಯು ಪ್ರಾರ್ಥನಾ ಕೂಟಕ್ಕೆ ಬರುವಾಗ ಆತನ ಬಗ್ಗೆ ಅನೇಕ ವಿಷಯಗಳನ್ನು ಹೇಳಲ್ಪಟ್ಟಿತ್ತು. ಆತನು ಇಂಥ ಅದ್ಭುತಗಳನ್ನು ಮಾಡ್ತಾನೆ, ಆತನ ಮೂಲಕವಾಗಿ ಇಂಥ ಮಹತ್ಕಾರ್ಯಗಳಾಯಿತು ಎಂಬುದನ್ನು ಅವರು ಅಡ್ವರ್ಟೈಸ್ ಮಾಡಲಿಕ್ಕೆ ಪ್ರಾರಂಭಿಸಿದರು. ಸುವಾರ್ತೆಯು ಅದು ಮುಚ್ಚಲ್ಪಟ್ಟಿತು ಪ್ರಿಯರೇ. ಬದಲಾಗಿ ಸುವಾರ್ತೆ ಹೆಸರಿನಲ್ಲಿ ಜನರ ಪ್ರದರ್ಶನಗಳು ಪ್ರಾರಂಭವಾದವು. ಈ ಕಾರಣದಿಂದಾಗಿ ಒಂದು ಕಡೆಯಿಂದ ಜನರು ನಾಶವಾಗಿ ಹೋಗುತ್ತಿದ್ದಾರೆ, ಇನ್ನೊಂದು ಸ್ಥಳದಲ್ಲಿ ಜನರು ಈ ಸುವಾರ್ತೆಯನ್ನು ಮನೋರಂಜನೆಯಾಗಿ, ಇನ್ನು ಕೆಲವರು ಇದನ್ನು ಬಿಸ್ನೆಸ್ನಾಗಿ, ವ್ಯಾಪಾರವಾಗಿ ಸುವಾರ್ತೆಯನ್ನು ಉಪಯೋಗಿಸುವುದಕ್ಕೆ ಪ್ರಾರಂಭಿಸಿದರು. ಯೇಸು ಕ್ರಿಸ್ತನು ಆತನ ಸುವಾರ್ತೆಯು, ಯೇಸು ಕ್ರಿಸ್ತನ ಸುವಾರ್ತೆಯು ಅದು ಜನರ ಹೃದಯಗಳನ್ನು ಮಾರ್ಪಡಿಸುವಂತದ್ದಾಗಿಯತೆ. ನಿಧಾನವಾಗಿ ಅದ್ಭುತ ಕಾರ್ಯಗಳು ಅಂತೇಳಿ ಹೇಳಿಕೊಂಡಿದ್ದ ಜನರು ನಿಧಾನವಾಗಿ ಪ್ರಾಸ್ಪ್ಯಾರಿಟಿ, ಲೌಕಿಕವಾದ ಪ್ರಾಪಂಚಿಕವಾದಂತಹ ಐಶ್ವರ್ಯಗಳ ಬಗ್ಗೆ ಮಾತಾಡಲಿಕ್ಕೆ ಪ್ರಾರಂಭಿಸಿದ್ರು. ಪ್ರಾಪಂಚಿಕವಾದ ಐಶ್ವರ್ಯವನ್ನು ಹೊಂದುವುದರ ಬಗ್ಗೆ ಅವರು ಮಾತನಾಡುವುದಕ್ಕೆ ಪ್ರಾರಂಭಿಸಿದ್ರು. ನಿಧಾನವಾಗಿ ಈ ಅದ್ಭುತ ಕಾರ್ಯಗಳು ನಿಧಾನವಾಗಿ ಪ್ರಾಪಂಚಿಕ ಐಶ್ವರ್ಯವನ್ನು ಹೊಂದಿಕೊಳ್ಳುವುದರ ಕಡೆಗೆ ವಾಲುವುದಕ್ಕೆ ಪ್ರಾರಂಭಿಸಿತು. ಅದಕ್ಕೊಂದು ಹೆಸರು ಕೊಟ್ಟರು, ಪ್ರಾಸ್ಪ್ಯಾರಿಟಿ ಗಾಸ್ಪಲ್ ಎಂಬುದಾಗಿ. ಪ್ರಿಯ ಭಕ್ತ ಸಭೆ, ನಿಮ್ಮ ಕಣ್ಣುಗಳು ತೆರೆಯಲ್ಪಡದಿದ್ದರೆ ನಿಮ್ಮ ಗತಿಯು ಅಯ್ಯೋ. ದೇವರೊಂದಿಗೆ ಪ್ರಾರ್ಥಿಸಿ, ನನ್ನ ಕಣ್ಣುಗಳನ್ನು ನೀನು ತೆರೆಯಬೇಕು ಸ್ವಾಮಿ. ದೇವರ ವಾಕ್ಯವು ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಅಲ್ಲಿ 14ನೇ ವಚನ, ದ ಮ್ಯಾಥ್ಯೂ ಚಾಪ್ಟರ್ 13:14 ಅಲ್ಲಿ ಇರ್ತದೆ. ಏಷಾಯನು ಹೇಳಿದ ಪ್ರವಾದನೆ ಅವರಲ್ಲಿ ನೆರವೇರುತ್ತದೆ. ಅದೇನೆಂದರೆ, ನೀವು ಕಿವಿಯಿದ್ದು ಕೇಳಿದರೂ ತಿಳ್ಕೊಳ್ಳುವುದಿಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ. ಈ ಜನರ ಹೃದಯವು ಕೊಬ್ಬಿತು, ಇವರ ಕಿವಿ ಮಂದವಾಯಿತು, ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ, ತಾವು ಕಣ್ಣಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ತಿಳಿದು. ಇಲ್ಲಿ ಇದನ್ನು ಗಮನವಿಟ್ಟು ಕೇಳಿ ಪ್ರಿಯರೇ, ತಾವು ಕಣ್ಣಿನಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ತಿಳಿದು ತನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೆ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆಂದು ಎಂಬುದು. ಆದರೆ ನಿಮ್ಮ ಕಣ್ಣು ಕಾಣುತ್ತದೆ, ನಿಮ್ಮ ಕಿವಿ ಕೇಳುತ್ತದೆ, ಆದ್ದರಿಂದ ನೀವು ಧನ್ಯರು. ನಿಮ್ಮ ಕಿವಿಗಳು ತೆರೆಯಲ್ಪಟ್ಟಿರುವುದಾದರೆ, ನಿಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿರುವುದಾದರೆ ನಾವು ಧನ್ಯರು ಪ್ರಿಯರೇ. ಯಾಕಂತೇಳಿದ್ರೆ ಈ ಪ್ರಪಂಚದ ದೇವರು
ನಮ್ಮ ಕಣ್ಣುಗಳನ್ನು ತೆರೆಯದಂತೆ ಏನು ಮಾಡ್ತಾನೆಂಬುದನ್ನು ರೋಮಾಪುರದ 2 Corinthians 4:3 onwards 2 Corinthians 4:3 ನಾನು ನಿಮಗೋಸ್ಕರ ಒಂದು ಅದ್ಭುತವಾದಂಥ ವಾಕ್ಯವನ್ನು ಓದ್ತಿದ್ದೇನೆ. ದಯಮಾಡಿ ಕೇಳಿ ಪ್ರಿಯರೇ. ನಾವು ಸಾರುವ ಸುವಾರ್ತೆಯು ಕೆಲವರಿಗೆ ಮರೆಯಾಗಿರುವುದಾದರೆ, ನಾವು ಸಾರುವ ಸುವಾರ್ತೆಯು ಅನೇಕರಿಗೆ ಮರೆಯಾಗಿದೆ. ಅವರಿಗೆ ನಿಜವಾದ ಸುವಾರ್ತೆಯು ಕೇಳುವುದಕ್ಕೆ ಮನಸ್ಸಿಲ್ಲ. ಯಾಕಂದ್ರೆ ನಿಜವಾಗಿಯೂ ಸಾರುವ ಸುವಾರ್ತಿಕರನ್ನು ನಾವು ಇಂದು ಕಾಣುತ್ತಾ ಇಲ್ಲ. ರಕ್ಷಣೆಯ ಸುವಾರ್ತೆಯನ್ನು ಹೇಳುವಂಥದ್ದು ನಿಮ್ಮ ಹೃದಯಗಳಲ್ಲಿ ಮಾನಸಾಂತರ ಪಡಿರಿ, ಯೇಸು ಕ್ರಿಸ್ತನನ್ನು ನಿಮ್ಮ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳಿರಿ ಎಂಬುವಂತ ಸುವಾರ್ತೆಯನ್ನು ನಾವೀಗ ಕೇಳ್ತಾ ಇಲ್ಲ. ನಿಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಡಿ, ನಿಮ್ಮ ಪಾಪಗಳನ್ನು ಬಿಟ್ಟು ಹಿಂದೆ ಬನ್ನಿ ಎಂಬುದನ್ನು ಹೇಳುವಂತ ಸುವಾರ್ತೆಯನ್ನು ನಾವು ಕೇಳ್ತಾ ಇಲ್ಲ. ಈಗ ಕೇಳುತ್ತಿರುವಂತ ಸುವಾರ್ತೆ ಏನಂದ್ರೆ, ನಿಮ್ಮ ಪಾಕೆಟ್ ನಲ್ಲಿ ನೋಡಿ ಹಣ ಜಾಸ್ತಿ ಆಗಿದೆ. ಒಂದು ಪ್ರಾರ್ಥನಾ ಕೂಟದಲ್ಲಿ ಹೃದಯ ಒಡೆದು ಹೋಯ್ತು ನಂದು. ಅವ್ರು ಹೇಳ್ತಿದ್ದಾರೆ, ನಿಮ್ಮ ಅಕೌಂಟ್ ನಲ್ಲಿ ಹಣ ಜಾಸ್ತಿ ಬರ್ತಾ ಇದೆ, ನಿಮ್ಮ ಪಾಕೆಟ್ ನಲ್ಲಿ ಹಣ ಜಾಸ್ತಿ ಬರ್ತಾ ಇದೆ. ಒಂದು ಯವನಸ್ಥ ಹುಡುಗಿ, ಅವಳು ಓಡೋಡಿ ಬಂದ್ಲು ಆ ಪ್ರಾರ್ಥನಾ ಕೂಟದಲ್ಲಿ. ಅವಳು ಹೇಳಿದ್ಲು, ನನ್ನ ಪಾಕೆಟ್ ನಲ್ಲಿ 100 rupees ಇತ್ತು. ಆ ವಿಡಿಯೋ ಈಗಲೂ ಇದೆ, ಕಾಣ್ತದೆ. 100 rupees ಇತ್ತು, ಆದ್ರೆ ಈಗ 110 rupees ಆಗಿದೆ. 10 rupees ಜಾಸ್ತಿ ಆಗಿದಂತೆ. ನಮ್ಮ ಮನೆಯಲ್ಲಿ ಆಗಾಗ ಆಗ್ತಾ ಇರ್ತದೆ. ನನ್ನ ತಾಯಿ ಕೆಲವು ಸಲ ಬಂದು ಹೇಳ್ತಾರೆ, ಮಗ ಎಲ್ಲಿಂದ ಅಂತ ಗೊತ್ತಿಲ್ಲ, ಮಗ ಒಂದು 200 rupees ಇಲ್ಲಿ ಎಡೆಯಲ್ಲಿ ಇತ್ತು ಅಂತೇಳಿ. ನಮ್ಮ ಮನೇಲಿ ಆಗಾಗ ಆಗ್ತಾ ಇರ್ತದೆ. ಹಣ ಇಲ್ಲ ಅಂತ ಹೇಳುವಾಗ, ಹಣ ಖಾಲಿ ಆಗುವಾಗ ಅಲ್ಲಿ ಎಲ್ಲಿಯಾದ್ರು ಸಿಗ್ತಾ ಇರ್ತದೆ. ಅದರ ಅರ್ಥ ನೀವು ಯೋಚಿಸಬೇಡಿ, ಅದೆಲ್ಲ ಮರ್ತು ಅಲ್ಲಿ ಎಡೆಯಲ್ಲೆಲ್ಲ ಇಟ್ಟಲ್ಲಿ ಮತ್ತೆ ಸಿಗ್ತದೆ. ಆ ಸಮಯದಲ್ಲಿ ದೇವರು ನಮಗೆ ಅದು ಒಂದು ಆಶೀರ್ವಾದವಾಗಿ ಕೊಡ್ತಾನೆ. ಅದು ಒಂದು ಅದ್ಭುತವೇ. ನಾನಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲಿ ಬಿಟ್ಟಿರ್ತೇವೆ. ಹಲೋ, ನಿಜವಾದ ಅದ್ಭುತ ಯಾವುದಂದ್ರೆ ಪರಲೋಕವು ಹರ್ಷಿಸುವಂತದ್ದಿದೆ ಅಲ್ಲ ಪ್ರಿಯರೇ. ಪರಲೋಕದಲ್ಲಿ ಉತ್ಸಾಹ ಧ್ವನಿ ಆಗ್ತದಲ್ಲ, ಆ ಕಾರ್ಯಕ್ಕೆ ಕಾರಣವಾಗುವಂತದ್ದು ನಿಜವಾದ ಸುವಾರ್ತೆ ಆಗಿದೆ. ಒಬ್ಬ ಪಾಪಿಯು ತನ್ನ ಪಾಪಗಳನ್ನು ಬಿಟ್ಟು ಬಿಟ್ಟು ದೇವರ ರಾಜ್ಯದ ಕಡೆಗೆ ತಿರುಗಿಕೊಳ್ಳುವಾಗ ಪರಲೋಕದಲ್ಲಿ ಉತ್ಸಾಹ ಧ್ವನಿಯು ಆ ಸೆಲೆಬ್ರೇಷನ್ ಆಗ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದರಿಂದ ಪ್ರಿಯರೇ, ಇಲ್ಲಿ ಬಹಳ ಸುಂದರವಾದ ಒಂದು ಮಾತನ್ನು ಕೇಳಿ. ನಾವು ಸಾರುವ ಸುವಾರ್ತೆಯು ಕೆಲವರಿಗೆ ಮರೆಯಾಗಿರುವುದಾದರೆ, ನಾಶನ ಮಾರ್ಗದಲ್ಲಿರುವವರಿಗೆ ಈ ಸುವಾರ್ತೆಯು ಹೇಳಿದ್ರೆ ಕೇಳುವುದಿಲ್ಲ ಅವರು. ಅವರಿಗೆ ಅದು ಅರ್ಥ ಆಗುವುದಿಲ್ಲ. ಯಾಕೆ ಅರ್ಥ ಆಗುವುದಿಲ್ಲ ಇವರಿಗೆ? ಯಾಕಂತ ಹೇಳಿದ್ರೆ ದೇವರು ಅವರ ಹೃದಯಗಳನ್ನು ತೆರೆಯಲಿಲ್ಲ ಪ್ರಿಯರೇ. ದೇವರು ಅವರ ಹೃದಯಗಳನ್ನು ತೆರೆಯದ ಹೊರತು ಅವರ ಕಣ್ಣುಗಳು ಹೇಗೆ ತೆರೆಯಲ್ಪಡ್ತದೆ? ನಾವು ಸಾರುವ ಸುವಾರ್ತೆಯು ಅದು ಸತ್ಯ ಸುವಾರ್ತೆಯಾಗಿದೆ. ಆ ಸುವಾರ್ತೆಯು ಅದು 3 ಹಂತಗಳನ್ನು ಹೊಂದಿಕೊಂಡಿದೆ. ಒಬ್ಬ ಮನುಷ್ಯನ ಜೀವಿತಗಳು ಎಷ್ಟು ಮಂದಿ ನನ್ನ ಮಾತುಗಳನ್ನು ಕೇಳುವವರಿಗೆ ನಿಮಗೆ ಇದು ಗೊತ್ತಿದೆ. ನಾನು ಹೇಳಬೇಕು ಪ್ರಿಯರೇ, ನಿಮಗಿದು ಕೆಲವರಿಗೆ ಹೊಸತನ್ನು ಕೇಳ್ತಿದ್ದೀರಿ. 3 ವಿಷಯಗಳಿದೆ ಒಬ್ಬ ಮನುಷ್ಯನ ಜೀವಿತದಲ್ಲಿ ಆಗುವಂತಹ 3 ಹಂತಗಳನ್ನು ಎಷ್ಟೋ ಸಮಯಗಳ ಹಿಂದೆ ಇದನ್ನು ನಾನು ಬೋಧಿಸಿದೆ. ಜಸ್ಟಿಫಿಕೇಶನ್, ಸ್ಯಾಂಟಿಫಿಕೇಶನ್, ಗ್ಲೋರಿಫಿಕೇಶನ್. ಎಷ್ಟು ಮಂದಿಗೆ ಗೊತ್ತಿದೆ? ನಿಮಗೆ, ನಿಮ್ಮಲ್ಲಿ ಹೆಚ್ಚಿನವರಿಗೆ ಇಂಗ್ಲಿಷ್ ಅರ್ಥ ಆಗ್ತದೆ. ಜಸ್ಟಿಫಿಕೇಶನ್, ಸ್ಯಾಂಟಿಫಿಕೇಶನ್, ಗ್ಲೋರಿಫಿಕೇಶನ್. ಈ 3 ಹಂತಗಳನ್ನು ನನ್ನ ನಿನ್ನ ಜೀವಿತಗಳಲ್ಲಿ ನೀವು ಕಂಡುಕೊಂಡಿದ್ದೀರೋ? ಒಂದು ವೇಳೆ ನೀವು ಅದನ್ನು ಕಂಡುಕೊಳ್ಳದೇ ಇರುವುದಾದ್ರೆ ನೀವು ರಕ್ಷಣೆಯನ್ನೇ ಹೊಂದಲಿಲ್ಲ ಪ್ರಿಯರೇ. ನೀವು ಒಂದು ಸುಳ್ಳಿನಲ್ಲಿ ಬದುಕ್ತಿದ್ದೀರಿ. ಜಸ್ಟಿಫಿಕೇಶನ್, ನೀತಿಯ ನಿರ್ಣಯ, ಅದು ಕೂಡ ದೇವರ ವಾಕ್ಯದಲ್ಲಿ ಒಂದು. ನಾನು Romans 8:30 ಆಯ್ತಾ, Romans 8:30 ನೀವು ಈ ವಾಕ್ಯಗಳನ್ನು ನೋಡಿದ್ರೆ, ಯಾರನ್ನು ಕರೆದನು ಅವರನ್ನು ನೀತಿ ನಿರ್ಣಯಕ್ಕೋಸ್ಕರ ಜಸ್ಟಿಫೈಡ್, ನಿರ್ಣಯಪಡಿಸಿದನು ಅಂದರೆ ನೀತಿಯ ನಿರ್ಣಯವನ್ನು ಕೊಟ್ಟನು. ಮೊದಲನೆಯದು ಜಸ್ಟಿಫಿಕೇಶನ್, ನೀತಿಯ ನಿನ್ನನ್ನು. ದೇವರ ವಾಕ್ಯ 103 ಕೀರ್ತನೆ ಬಹಳ ಸುಂದರವಾಗಿರುತ್ತದೆ. ಆತನು ನನ್ನೆಲ್ಲಾ ಅಪರಾಧಗಳನ್ನು ಕ್ಷಮಿಸುವವನು. ಅಂದರೆ ನಮ್ಮ ಅಪರಾಧಗಳನ್ನು ಕ್ಷಮಿಸುವುದರ ಮೂಲಕವಾಗಿ ನಮ್ಮ ಜೀವಿತಕ್ಕೆ ನೀತಿ ನಿರ್ಣಯ, ಜಸ್ಟಿಫಿಕೇಶನ್ ಅನ್ನು ಕೊಟ್ಟನು. 3, ಸ್ಯಾಂಟಿಫಿಕೇಶನ್, ತನ್ನ ರಕ್ತದಿಂದ ನಮ್ಮೆಲ್ಲಾ ಪಾಪಗಳನ್ನು ಶುದ್ಧಪಡಿಸಿ ನಮ್ಮನ್ನು ನೀತಿ ಶುದ್ಧಪಡಿಸಿದನು.
ಸ್ಯಾಂಟಿಫಿಕೇಶನ್, ನಮ್ಮನ್ನು ಪರಿಶುದ್ಧಪಡಿಸ್ತಾನೆ ದೇವರು. ಮೂರನೇದು, ಆತ ತನ್ನ ಮಹಿಮಾ ಪದವಿಗೆ ನಮ್ಮನ್ನು ಸೇರಿಸಿದನು. ಗ್ಲೋರಿಫಿಕೇಶನ್ ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ನಮ್ಮನ್ನು ಆತನ ಮಹಿಮಾ ಪದವಿಗೆ ಇಲ್ಲಿ ಇಲ್ಲಿ ಎಲ್ಲಿ ಲೋಕ ಬಂತು ಪ್ರಿಯರೇ, ಇಲ್ಲಿ ಎಲ್ಲಿ ಲೋಕದ ಐಶ್ವರ್ಯಗಳು ಬಂತು, ಈ ಲೋಕದ ಸಂಪತ್ತುಗಳು, ಇವುಗಳ ಮೂಲಕವಾಗಿ ನಾವು ಸತ್ಯ ಸುವಾರ್ತೆಯನ್ನು ಮುಚ್ಚುತ್ತಾ ಇದ್ದೇವೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾವು ಸಾರುವ ಸುವಾರ್ತೆಯು ಕೆಲವರಿಗೆ ಮರೆಯಾಗಿರುವುದಾದರೆ ಅವರು ನಾಶನ ಮಾರ್ಗದಲ್ಲಿದ್ದಾರೆ. ಮುಂದೆ ಹೇಳ್ತದೆ, ಮರೆಯಾಗಿರುವುದು ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯು, ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಯಾರ್ಯಾರು ಈ ಸುವಾರ್ತೆಯನ್ನು ಕೇಳ್ತಿದ್ದಾರೋ ಆ ಸುವಾರ್ತೆಯು ಅವರ ಕಿವಿಗಳನ್ನು ಮುಟ್ಟಬಾರದೆಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ನಾವು ಕ್ರಿಸ್ತನ ಪ್ರಭಾವವಾಗಿರುವಂತ ಆ ಸುವಾರ್ತೆ, ಕ್ರಿಸ್ತನ ಮಹಿಮೆಯಾಗಿರುವಂತ ಆ ಸುವಾರ್ತೆಯನ್ನು ಕೇಳಬಾರದೆಂಬುದಾಗಿ ಈ ಲೋಕದ ಅಥವಾ ಪ್ರಪಂಚದ ದೇವರು ಇಲ್ಲಿ ಮುಂದೆ ಹೇಳ್ತದೆ, ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಮನುಷ್ಯನ ಮನಸ್ಸನ್ನು ಸೈತಾನನು, ಪ್ರಪಂಚದ ಸೈತಾನನು ಮಂಕು ಮಾಡಿದ್ದಾನೆ. ಹೇಗೆ ಮಂಕು ಮಾಡಿದ್ದಾನೆ ಗೊತ್ತೇ ಇಲ್ಲ. ನಾವು ಸೈತಾನನ ಬಂಧನದಲ್ಲಿ ಇದ್ದೇವೆ ಎಂಬುದಾಗಿ. ಕಾರಣವೇನೆಂದರೆ, ಪ್ರಪಂಚದ ದೇವರು ನಮ್ಮ ಮನಸ್ಸುಗಳನ್ನು, ನಮ್ಮ ಕಣ್ಣುಗಳನ್ನು ಆತನು ಮುಚ್ಚಿದ್ದಾನೆ. ಅದು ಹೇಗೆ? ಪ್ರಪಂಚ ದೇವರು ಪ್ರಾಪಂಚಿಕವಾದಂಥ ಆಸೆಗಳನ್ನು ನಮ್ಮಲ್ಲಿ ಹುಟ್ಟಿಸಿ, ಪ್ರಾಪಂಚಿಕವಾದ ಆಸೆ ಕಡೆಗೆ ಸುವಾರ್ತೆಯನ್ನು ಬದಲುಪಡಿಸಿ ಆತನು ನಮ್ಮ ಕಣ್ಣುಗಳನ್ನು ಮುಚ್ಚಿದ್ದಾನೆ. ಯಾರು? ಪ್ರಪಂಚದ ದೇವರು ಪ್ರಾಪಂಚಿಕವಾದಂಥ ಆಲೋಚನೆಗಳನ್ನು, ಪ್ರಾಪಂಚಿಕವಾದ ಆಸೆಗಳನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮ ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆಗಿರುವ ಕ್ರಿಸ್ತೇಸು ಸ್ವಾಮಿ ಮೇಲೆ ನಮ್ಮ ನಂಬಿಕೆ ಇಡುವುದರ ಬದಲಾಗಿ ಪ್ರಾಪಂಚಿಕವಾದ ವಿಷಯಗಳ ಮೇಲೆ ನಮ್ಮ ನಂಬಿಕೆಯನ್ನು, ನಮ್ಮ ದೃಷ್ಟಿಯನ್ನು ಇಡುವಂತೆ ಆತನು ಮಾಡುವಾತನಾಗಿದ್ದಾನೆ. ಪ್ರಿಯರಲ್ಲಿ ನಾನೊಂದು ಮಾತು ಹೇಳ್ತಿದ್ದೇನೆ, ನೀವು ನಿಜವಾದ ಸುವಾರ್ತೆಯನ್ನು ಕೇಳುವುದಕ್ಕೆ ಬಯಸ್ತಿದ್ದೀರೋ, ನಿಜವಾದ ಸುವಾರ್ತೆ ಏನೆಂಬುದನ್ನು ತಿಳ್ಕೊಳ್ಬೇಕು, ನೀವು ನನಗೆ ಕರೆಯನ್ನು ಮಾಡಬಹುದು. ನೀವು ನನ್ನನ್ನು ಸಂಧಿಸಿದರೆ ಬಹಳ ಉತ್ತಮ. ನೀವು ನನ್ನನ್ನು ಸಂಧಿಸುವುದಕ್ಕೆ ನೀವು ಬಯಸುವುದಾದರೆ, ಜಾನ್, ನಾನು ನಿಜ ಸುವಾರ್ತೆಯನ್ನು ಕೇಳುವುದಕ್ಕೆ ಬಯಸುತ್ತೇನೆಂಬುದಾಗಿ ನೀವು ನಿಜವಾದ ಮನಸ್ಸಿನಿಂದ ಕೇಳುವುದಾದರೆ, ನಾನು ನಿಮಗೆ ನನ್ನ ಸಮಯವನ್ನು ನಿಮಗೆ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ ಇಷ್ಟಪಡ್ತೇನೆ. ಆ ಸತ್ಯ ಸುವಾರ್ತೆಯು ನೀವೊಬ್ಬರೇ ಆಗಿರ್ಬೋದು, ನೀವು ನನ್ನನ್ನು ಸಂಧಿಸುವುದಾದರೆ ನಾನು ನಿಮಗೆ ನಿಜವಾದ ಸುವಾರ್ತೆಯನ್ನು ಸಾರ್ತೇನೆ. ಆ ಸುವಾರ್ತೆಯು ನಿಮ್ಮ ಜೀವಿತಗಳನ್ನು ಮಾರ್ಪಡಿಸುವಂಥದ್ದಾಗಿದೆ. ಆ ಸುವಾರ್ತೆಯು ನಿಮ್ಮನ್ನು ಕ್ರಿಸ್ತನ ರಾಜ್ಯಕ್ಕೆ ನಿಮ್ಮನ್ನು ಕರೆಯುವಂಥದ್ದಾಗಿದೆ. ನನ್ನ ಪ್ರಿಯ ದೇವ ಜನರೇ, ನಿಜವಾಗಿ ನೀವು ಕೇಳಿದ ಸುವಾರ್ತೆ ಅಲ್ಲ ಪ್ರಿಯರೇ, ನಿಮ್ಮಲ್ಲಿ ಎಷ್ಟು ಮಂದಿ ನೀವು ರಕ್ಷಣೆ ಹೊಂದಿದ್ದೀರಿ, ನೀವು ನೆನೆಸ್ತೀರಿ ನೀವು ರಕ್ಷಣೆ ಹೊಂದಿದ್ದೀರಿ ಎಂಬುದಾಗಿ? ಇಲ್ಲ ಪ್ರಿಯರೇ, ಈ ಮೂರು ಹಂತಗಳು ನಿಮ್ಮ ಜೀವಿತಗಳಲ್ಲಿ ನೀವು ದಾಟಿ ಬಂದಿದ್ದೀರೋ ಇಲ್ಲವೆಂದಾದರೆ ನೀವು ರಕ್ಷಣೆಯನ್ನು ಹೊಂದಲಿಲ್ಲ. ನೀವು ತಪ್ಪಾದ ಸುಳ್ಳಿನ ಆಲೋಚನೆಯಲ್ಲಿ ಜೀವಿಸ್ತಾ ಇದ್ದೀರಿ. ನಾವೆಲ್ಲ ಮಂಗಳೂರಿನವರು, ಮಂಗಳೂರು ಉಡುಪಿಯವರು. ಇದರಲ್ಲಿ ನಮ್ಮ ಮಾತುಗಳನ್ನು ಕೇಳ್ತಿರುವಂತ ನಿಮ್ಮಲ್ಲಿ ಹೆಚ್ಚಿನವರಿಗೆ ಇದು ಅರ್ಥ ಆಗ್ಬೋದು. ನಮ್ಮಲ್ಲಿ ಮಂಗಳೂರಿನಲ್ಲಿ ಒಂದು ಮೀನು ಸಿಗ್ತದೆ ಪ್ರಿಯರು, ಅದಕ್ಕೆ ಅಂಜಲ್ ಅಂತ ಹೇಳ್ತಾರೆ. ಇನ್ನು ಕೆಲವರು ಕಿಂಗ್ ಫಿಶ್ ಅಂತ ಹೇಳ್ತಾರೆ. ಕಿಂಗ್ ಫಿಶ್ ಹೇಳುದು ಅದಕ್ಕಲ್ಲ, ಅಂಜಲ್ ಅಂತೇಳಿ ಹೇಳ್ತಾರೆ. ಕಿಂಗ್ ಫಿಶ್ ಅಂತ ಹೇಳುದು ಇನ್ನೊಂದು, ಆದ್ರೆ ಗೂಗಲ್ ನಲ್ಲೆಲ್ಲ ಕಿಂಗ್ ಫಿಶ್ ಹೇಳಿದ್ರೆ ಅಂಜಲ್ ಬರ್ತದೆ, ಆದ್ರೆ ಕಿಂಗ್ ಫಿಶ್ ಅದಲ್ಲ. ಓಕೆ, ಎನಿವೆ, ಈ ಅಂಜಲ್ ಎನ್ನುವಂತ ಒಂದು ಮೀನ್ ಸಿಗ್ತದೆ ಪ್ರಿಯರೇ ಊರಲ್ಲಿ, ನಮ್ಮ ಮಂಗಳೂರಿನಲ್ಲಿ. ಅದಕ್ಕೆ ಬಹಳ ಕ್ರಯ ಜಾಸ್ತಿ. ಅದಕ್ಕೆ ಹೆಚ್ಚು ಕಡಿಮೆ ಒಂದು ಕಿಲೋಕ್ಕೆ ಈಗ ಅಟ್ ಪ್ರೆಸೆಂಟ್ ನನಗೆ, ನನ್ನ ಪ್ರಕಾರ, ಒಂದು 2 ಕಿಲೋದು ಅಂಜಲನ್ನು ನೀವು ತೆಗೆದುಕೊಳ್ಳಿಕ್ಕೆ ಹೋಗಬೇಕಾದ್ರೆ 1 ಕಿಲೋಕ್ಕೆ 800-900 ರೂಪಾಯಿ ವರೆಗೆ ಇದೆ, 2 ಕಿಲೋ ಅಂಜಲಿಗೆ. ಅಂದರೆ ಹೆಚ್ಚು ಕಡಿಮೆ ಒಂದು ಅಂಜಲ್ ಮೀನ್ ಸಂಪೂರ್ಣವಾಗಿ ನೀವು ತೆಗೆದುಕೊಳ್ಬೇಕಾದ್ರೆ 2,000 ರೂಪಾಯಿ ವರೆಗೆ ನೀವು ಖರ್ಚು ಮಾಡಬೇಕಾಗ್ತದೆ. ಈಗ ವಿಷಯಕ್ಕೆ ಬರ್ತದೆ, ಅನೇಕ ಜನರು ಮಂಗಳೂರಿನಲ್ಲಿ ಇಲ್ಲದವರು ಅಥವಾ ಸಮುದ್ರದ ಬದಿಯಲ್ಲಿ ಮೀನನ್ನು ತಿಂದು ಅಭ್ಯಾಸ ಇಲ್ಲದ ಜನರಿಗೆ ಒಂದು ಮೀನನ್ನು ಮೊದಲನೇ ಕಾಲ, ಈಗ ಎಲ್ಲ ಮಾಡುವುದಿಲ್ಲ, ಮೊದಲನೇ ಕಾಲದಲ್ಲಿ ಒಂದು ಮೀನನ್ನು ಕಟ್ ಮಾಡಿ ಕೊಡ್ತಿದ್ರು, ಕಟ್ ಮಾಡಿ ಫ್ರೈ ಮಾಡಿ ಕೊಡ್ತಿದ್ರು ಅಥವಾ ಸಾರು ಮಾಡಿ ಕೊಡ್ತಾರೆ. ಅದರ ಹೆಸರು ಕೆದಾರ್ ಅಂತೇಳಿ. ಕೆದಾರ್ ಎನ್ನುವಂತ ಒಂದು ಮೀನಿದೆ, ಒಂದು ಜಾತಿಯ ಮೀನು. ಆ ಮೀನನ್ನು ಕಟ್ ಮಾಡಿದ ನಂತರ ಅದನ್ನು ಫ್ರೈ ಮಾಡಿದ್ರೆ ಅದನ್ನು
ಆಹಾರಕ್ಕೋಸ್ಕರ ಕೊಟ್ಟರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾಸ್ಟ್ಲಿ ಫಿಶ್ ಅನ್ನು ತಿನ್ನದ ಜನರು ಅವರು ಯೋಚಿಸ್ತಾರೆ ಇದು ಅಂಜಲ್ ಅಥವಾ ಇದು ಈ ಮೀನ್ ಎಂಬುದನ್ನು ನೆನೆಸಿಕೊಂಡು ಅವರು ತಿಂತಾರೆ. ಅನೇಕ ಜನರು ಕೇದಾರ್ ಎನ್ನುವಂತ ಮೀನನ್ನು ತಿನ್ನುತ್ತಾ ತಿನ್ನುತ್ತಾ ಅವರಿಗೆ ನಿಜವಾಗಿಯೂ ಅಂಜಲ್ ಹೇಳುವಂತ ಆ ಮೀನನ್ನು ತಿಂದ ನೆನಪು ಗೊತ್ತೇ ಇಲ್ಲ. ಒಂದು ದಿವಸ ನನ್ನ ಸ್ನೇಹಿತರು ಬೇರೆ ಊರಿನಿಂದ ಬಂದ ವ್ಯಕ್ತಿಗಳು ಈ ಮೀನನ್ನು ತಿಂದು ತಾವು ಅಂಜಲ್ ಮೀನನ್ನು ತಿಂದದೆಂಬುದಾಗಿ ಅವರು ಮೋಸ ಹೋದರು. ಕಡೆಗೆ ನಾವು ಹೇಳಬೇಕಾಗಿ ಬಂತು, ಅದು ಅಂಜಲ್ ಅಲ್ಲ, ಅದು ಅಂಜಲ್ನಂತೆ ರುಚಿ ಕೊಡುವಂತ ಅಂಜಲ್ ರೀತಿ ಕಾಣುವಂತ ಅದು ಕೇದಾರ್ ಎನ್ನುವಂತ ಒಂದು ಮೀನ್ ಎಂಬುದಾಗಿ. ಅದು ಬಹಳ ಚೀಪ್ ಆಗಿದೆ, ಬಹಳ ಕಡಿಮೆ ಕ್ರಯಕ್ಕೆ ಕೊಡಲ್ಪಟ್ಟದಂತಾಗಿದೆ. ನೀವು ಕೇಳಿದ ಸುವಾರ್ತೆಯು ಅದು ಸತ್ಯ ಸುವಾರ್ತೆ ಎಂಬುದನ್ನು ನೀವು ತಿಳ್ಕೊಳ್ಳಬೇಕಾದರೆ ನೀವು ಈ ಮೂರು ಹಂತಗಳನ್ನು ನಿಮ್ಮ ಜೀವಿತಗಳಲ್ಲಿ ಕಾಣಬೇಕು. ಮೊದಲನೆಯದಾಗಿ ಜಸ್ಟಿಫಿಕೇಶನ್, ಎರಡನೇದಾಗಿ ಸ್ಯಾಂಟಿಫಿಕೇಶನ್, ಮೂರನೇದಾಗಿ ಗ್ಲೋರಿಫಿಕೇಶನ್. ಈ ಹಂತಗಳನ್ನು ನೀವು ದಾಟಿರುವುದಾದರೆ ನೀವು ಸತ್ಯ ಸುವಾರ್ತೆಯನ್ನು ಕೇಳಿದಿರಿ ಪ್ರಿಯರೇ. ಇಲ್ಲದೆ ಹೋದರೆ ಪ್ರಪಂಚದ ದೇವರು ಸುವಾರ್ತೆಯ ಹೆಸರಿನಲ್ಲಿ ನಿಮ್ಮ ಮನಸ್ಸುಗಳನ್ನು ಮಂಕುಪಡಿಸಿದ್ದಾನೆ. ಅದರಿಂದಾಗಿ ಅನೇಕ ಮ್ಯಾಜಿಷಿಯನ್ಗಳು, ಅನೇಕ ಜಾದು ಮಾಡುವಂಥ ಜನರು ನಮ್ಮ ಮಧ್ಯದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಅವರು ಸುವಾರ್ತೆಯನ್ನು ಒಂದನ್ನು ಹೊರತುಪಡಿಸಿ ಅವರು ಹೇಳ್ತಾರೆ ನಿಮ್ಮ ಮೊಬೈಲ್ ನಂಬರ್ ಏನು, ನಿಮ್ಮ ಬ್ಯಾಂಕ್ ನಂಬರ್ ಏನು. ಒಂದು ಪಾಪ, ಒಂದು ಯವನಸ್ಥ ಹುಡುಗಿ ಅವಳು ಒಂದು ಪ್ರಾರ್ಥನಾ ಕೂಟದಲ್ಲಿ ಹತ್ತುಕೊಂಡು ಹೇಳುವಂಥದ್ದನ್ನು ಕೇಳಿದೆ. ಅದೇನಂದ್ರೆ ಅವಳು ಹೇಳ್ತಿದ್ದಾಳೆ, ಅಯ್ಯೋ ದೇವರು ನನ್ನ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದಾನ ಆ ಕೂಟದಲ್ಲಿ. ಆಗ ನಾನು ಜಸ್ಟ್ ಸ್ವಲ್ಪ ರಿವೈಂಡ್ ಮಾಡಿ ಆ ಕೂಟದ ಬಗ್ಗೆ ನೋಡುವಾಗ ನಿಮ್ಗೆ ಗೊತ್ತ ಪ್ರಿಯರೇ ಅವಳು ಏನ್ ಕೇಳ್ತಿದ್ಲಂತೆ, ಅವಳ ಡೇಟ್ ಆಫ್ ಬರ್ತ್ ಹೇಳಿದ್ರು ಆ ಪ್ರೀಚರ್. ಸರಿ ಕೇಳಿ, ಅವಳ ಡೇಟ್ ಆಫ್ ಬರ್ತ್ ಹೇಳಿದ್ರು, ಅವಳ ಮೊಬೈಲ್ ಸಂಖ್ಯೆಯನ್ನು ಹೇಳಿದ್ರು, ಅವಳ ತಂದೆ ಹೆಸರನ್ನು ಹೇಳಿದ್ರು, ಮತ್ತೆ ಇನ್ನೆಂಥದ್ದು ಅವಳ ಪರ್ಸನಲ್, ಅವಳು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾಳೆ ಅಂದ್ರೆ ಲೈಕ್ ಇಂಜಿನಿಯರ್ ಆಗಿ ಯಾವ ಇದರಲ್ಲಿ ಕೆಲಸ ಮಾಡ್ತಾರೆ. ಈ ನಾಲ್ಕು ವಿಷಯಗಳನ್ನು ಆ ಪ್ರೀಚರ್ ಅವಳಿಗೆ ಹೇಳಿದ್ರು. ಅವಳು ಹತ್ತುಕೊಂಡು ಹೇಳಿದ್ಲು, ಅಯ್ಯೋ ದೇವರಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತುಂಟ. ಎಷ್ಟು ದೊಡ್ಡ ಸುಳ್ಳಿನಲ್ಲಿ ಬದುಕ್ತಾ ಇದ್ದೇವೆ ಪ್ರಿಯರೇ. ಭೂಮಿಗೆ ಅಸ್ಥಿವಾರವನ್ನು ಹಾಕುವುದಕ್ಕಿಂತ ಮೊದಲೇ ಮಗಳೇ ನಿನ್ನ ಆದಿಯನ್ನು ಅಂತ್ಯವನ್ನು ತನ್ನ ಕೈ ಅಂಗೈಗಳಲ್ಲಿ ಚಿತ್ರಿಸಿಕೊಂಡ ದೇವರು ನಿನ್ನ ದೇವರಾಗಿದ್ದಾನೆ ಮಗಳೇ. ಅದನ್ನು ಹೊರತುಪಡಿಸಿ ನಾವು ಏನು ಮಾತಾಡ್ತಾ ಇದ್ದೇವೆ? ಆ ನಾಲ್ಕು ವಿಷಯಗಳನ್ನು ಹೇಳಿದ ಕೂಡಲೇ ಅವಳು ಹೇಳ್ತಿದ್ದಾಳೆ ಹಾಗಾದ್ರೆ ದೇವರಿಗೆ ನನ್ನ ಬಗ್ಗೆ ಎಲ್ಲ, ನಿನ್ನ ಬಗ್ಗೆ ಎಲ್ಲವೇನು? ನೀನು ಹುಟ್ಟುವುದಕ್ಕಿಂತ ಮೊದಲು, ನೀನು ತಾಯಿಯ ಗರ್ಭವನ್ನು ಸೇರುವುದಕ್ಕಿಂತ ಮೊದಲು, ಭೂಮಿಗೆ ಅಸ್ಥಿವಾರವನ್ನು ಹಾಕುವುದಕ್ಕಿಂತ ಮೊದಲು ಆತನು ನಿನ್ನನ್ನು ಕಂಡುಕೊಂಡಿದ್ದಾನೆ ಪ್ರಿಯಳೆ. ಅದರಿಂದಾಗಿ ಸುವಾರ್ತೆಯನ್ನು ಕೇಳುವುದಕ್ಕೆ ಮನಸ್ಸು ಮಾಡಿರಿ. ಕಿವಿಯುಳ್ಳವನು ಈ ಸುವಾರ್ತೆಯನ್ನು ಕೇಳ್ತಾನೆ ಹೊರತು ಉಳಿದವರು ವಂಚಿಸಲ್ಪಡುವವರಾಗಿರುತ್ತಾರೆ. ದುಃಖಕರವಾದಂಥ ಸಂಗತಿ. ಸುವಾರ್ತೆಯನ್ನು ಕೇಳದವರಿಗಿಂತಲೂ ಸುವಾರ್ತೆ ಎಂಬುದಾಗಿ ಪ್ರಾಪಂಚಿಕವಾದ ಆಲೋಚನೆಗಳನ್ನು ಕೇಳಿಕೊಂಡು ವಂಚನೆಯಲ್ಲಿ ಬದುಕುವವರ ಜೀವಿತಗಳು ಅದು ಅಧೋಗತಿಗೆ ಹೋಗ್ತದೆ ಪ್ರಿಯರೇ. ಅದು ಎಂದಿಗೂ ಹಾಗೆ ಆಗಬಾರದು. ಅದರಿಂದಾಗಿ ನಿಮ್ಮ ಕಿವಿಗಳು ತೆರೆಯಲ್ಪಟ್ಟಿದವು, ನಿಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿದವು, ನಿಮ್ಮ ಹೃದಯಗಳು ತೆರೆಯಲ್ಪಟ್ಟಿದವು. ಇಲ್ಲವೆಂದಾದರೆ ರಕ್ಷಕನಾದ ಯೇಸು ಸ್ವಾಮಿಯೊಂದಿಗೆ ಪ್ರಾರ್ಥಿಸಿ, ಸ್ವಾಮಿ ನಿನ್ನ ಸತ್ಯವಾಕ್ಯವನ್ನು ನಾನು ಕೇಳುವಂತೆ ನನಗೆ ಕೃಪೆಯನ್ನು ಮಾಡು. ರೋಮಾಪುರದವರಿಗೆ ಬರೆದ ಪತ್ರಿಕೆ 4:2 ಒಂದು ಅದ್ಭುತವಾದ ವಾಕ್ಯವಿದೆ. ಅದೇನೆಂದರೆ ದೇವರ ವಾಕ್ಯವನ್ನು ಕೆಡಿಸದೆ ಸತ್ಯವನ್ನು ಪರಿಷ್ಕಾರವಾಗಿ ಬೋಧಿಸುತ್ತಾ ನಾವು ಸಜ್ಜನರೆಂದು ಪ್ರತಿ ಮನುಷ್ಯನ ಮನಸ್ಸು ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಡೆಯುತ್ತೇವೆ. ದೇವರ ವಾಕ್ಯವನ್ನು ಕೆಡಿಸದೆ, ಈ ಎಲ್ಲ ಜನರು ದೇವರ ವಾಕ್ಯವನ್ನು ಕೆಡಿಸುತ್ತಿದ್ದಾರೆ ಪ್ರಿಯರೇ. ಅವರು ನಿಮ್ಮಲ್ಲಿ ದೇವರ ವಾಕ್ಯವು ಹೇಳದಂತ ಆಶ್ವಾಸನೆಗಳನ್ನು ಕೊಡ್ತಾರೆ. ನಮಗೆ ಅನೇಕ ಜನರು ಹೇಳಿದ್ದಿದೆ, ಬ್ರದರ್ ಜಾನ್ ಯು ಡೋಂಟ್ ನೋ ಬ್ರದರ್, ದ ಲಾರ್ಡ್ ಇಸ್ ಗೋಯಿಂಗ್ ಟು ಲಿಫ್ಟ್ ಯು, ದ ಲಾರ್ಡ್ ಇಸ್ ಗೋಯಿಂಗ್ ಟು ಪ್ರಾಸ್ಪರ್ ಯು, ದ ಲಾರ್ಡ್ ಇಸ್ ಗೋಯಿಂಗ್ ಟು ಡೂ ಮೇಕ್ ಯು ರಿಚ್, ಮೇಕ್ ಯು ಫೇಮಸ್. ನನಗೆ ಅದು ಬೇಡ ಸ್ವಾಮಿ, ನನಗೆ ಫೇಮಸ್ ಆಗುವಂತ ಯಾವ ಇಂಟ್ರೆಸ್ಟ್ ಇಲ್ಲ ನನಗೆ, ನನಗೆ ಒಬ್ಬ ರಿಚ್ ಮನುಷ್ಯನಾಗಬೇಕೆನ್ನುವಂತ ಯಾವ ಆಸಕ್ತಿಯೂ ನನಗಿಲ್ಲ.
ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ನಾನು ನಿರಾಕರಿಸಿ ಶಿಲುಬೆಯನ್ನು ಹೊತ್ತುಕೊಂಡು ನಡೆಯುವುದಕ್ಕೋಸ್ಕರ ಹೊರಟ ಮನುಷ್ಯರು ನಾವು. ಐಶ್ವರ್ಯಗಳನ್ನು ಸಂಪತ್ತುಗಳನ್ನು ಸಂಪಾದಿಸಬೇಕೆಂಬುದಾಗಿ ಹೊರಟ ವ್ಯಕ್ತಿಗಳು ನಾವಲ್ಲ. ಅದರಿಂದಾಗಿ ಇನ್ನು ಮುಂದೆ ಆ ಪ್ರವಾದನೆಗಳನ್ನು ನಮಗೆ ಹೇಳಬೇಡಿರಿ. ದ ಲಾರ್ಡ್ ಈಸ್ ಗೋಯಿಂಗ್ ಟು ಟೇಕ್ ಯು ಟು ನೇಷನ್ಸ್. ಮೊದಲು ಇಲ್ಲಿ ಮಂಗಳೂರು ಉಡುಪಿ ಈ ಸ್ಥಳಗಳಲ್ಲಿ ಸುವಾರ್ತೆಯನ್ನು ಸಾರ್ತೇವೆ, ನೆಟ್ಟಗೆ ಮತ್ತೆ ನೇಷನ್ಸ್ಗೆ ಹೋಗುವ. ಹಲೋ, ಸುಳ್ಳಾದಂತ ಬೋಧನೆಗಳು, ತಪ್ಪಾದ ಬೋಧನೆಗಳು ಮನುಷ್ಯನ ಭವಿಷ್ಯತ್ತುಗಳನ್ನೇ ನಾಶಪಡಿಸುತ್ತದೆ. ಅದರಿಂದಾಗಿ ಸತ್ಯ ಸುವಾರ್ತೆಯನ್ನು ಕೇಳುವುದಕ್ಕೆ ನೀವು ಬಯಸುವುದಾದರೆ ನೀವು ನಂಗೊತ್ತಿಲ್ಲ, ನೀವು ನನ್ನನ್ನು ಕರೆಯಬಹುದು, ನನ್ನನ್ನು ಸಂಧಿಸಬಹುದು. ನಾನು ನಿಮಗೂ ಸತ್ಯ ಸುವಾರ್ತೆಯನ್ನು ಬೋಧಿಸುವುದಕ್ಕೋಸ್ಕರ ಆಶಿಸ್ತೇನೆ ಪ್ರಿಯರೇ. ಅದರಿಂದಾಗಿ ದೇವರು ನಿಮ್ಮ ಹೃದಯಗಳನ್ನು ತೆರೆಯಲಿ, ನಿಮ್ಮ ಕಿವಿಗಳನ್ನು ದೇವರು ತೆರೆಯಲಿ ಪ್ರಿಯರೇ. ಇದುವೇ ನಮ್ಮ ಬಯಕೆಯಾಗಿದೆ. ಪ್ರಾರ್ಥನೆಯನ್ನು ಮಾಡಿರಿ, ಯೇಸುವೇ ನಾನು ಆ ಸತ್ಯ ಸುವಾರ್ತೆಯನ್ನು ಕೇಳುವುದಕ್ಕೋಸ್ಕರ ಬಯಸ್ತೇನೆ. ನಮ್ಮ ಬೈಬಲ್ ಸ್ಟಡಿಗಳಿಗೆ ನೀವು ಬರಬಹುದು ಪ್ರಿಯರೇ. ನೀವು ಯಾರೇ ಆಗಿರ್ಬೋದು, ಯಾವ ಪಂಗಡದವರೇ ಆಗಿರ್ಬೋದು, ನೀವು ಬೈಬಲ್ ಸ್ಟಡಿಗೆ ನಮ್ಮೊಂದಿಗೆ ಸೇರಬಹುದು. ದೇವರ ವಾಕ್ಯವನ್ನು ನಾವು ಕಲಿಯುವಾಗ ನಮ್ಮೊಂದಿಗೆ ಸೇರಿ ನೀವು ಕಲಿಯಬಹುದು. ದೇವರು ತಾನೇ ನಿಮ್ಮ ಮನೋನೇತ್ರಗಳನ್ನು ತೆರೆಯಲೆಂಬುದೇ ನನ್ನ ಪ್ರಾರ್ಥನೆ, ನನ್ನ ಕೂಗಾಗಿದೆ ಪ್ರಿಯರೇ. ಈ ಸತ್ಯ ಸುವಾರ್ತೆಯು ನಿಮ್ಮ ಜೀವಿತಗಳಲ್ಲಿ ಕಾರ್ಯಗಳನ್ನು ಮಾಡಲಿ, ನಿಮ್ಮ ಜೀವಿತಗಳಲ್ಲಿ ಆಶೀರ್ವಾದವನ್ನು ಮಾಡಲಿ, ನಿಮ್ಮ ಜೀವಿತಗಳನ್ನು ಮಾರ್ಪಡಿಸಲೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ. ದೇವರ ಈ ಮಾತುಗಳ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.